ಗಾಂಧಿ ಕೊಂದ ಪಕ್ಷ ಅವರದ್ದು. ಈಶ್ವರಪ್ಪ ಮನೆಗೆ ನಾನೇ ಹೋಗ್ತೀನಿ, ಗುಂಡು ಹೊಡೆಯಲಿ. ಮಾಜಿ ಸಚಿವರ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ. ನಾನು ಡಿಕೆ ಸುರೇಶ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ. ಇನ್ನು 100 ನೋಟಿಸ್, 100 FIR ಹಾಕಿದ್ರು ಬಗ್ಗೋದಿಲ್ಲ. ಸುರೇಶ್ಗೆ ನೋಟಿಸ್ ಯಾಕಿಲ್ಲ ಎಂದು ಈಶ್ವರಪ್ಪ ವಾಗ್ದಾಳಿ. ಸುಳ್ಳು ಹೇಳೋದ್ರಲ್ಲಿ ಸಿದ್ದರಾಮಯ್ಯ ನಿಸ್ಸೀಮ. ಶ್ವೇತಪತ್ರ ಹೊರಡಿಸಿ ಕೇಂದ್ರ ಸಚಿವರು ಉತ್ತರ ಕೊಡ್ತಾರೆ. ಕೇಸರಿ ಕುಂಕುಮ ಅಂದ್ರೆ ಅಲರ್ಜಿ ಎಂದ ಈಶ್ವರಪ್ಪ. ಮೋದಿ ನಂತರ ದೇಶದ ಆರ್ಥಿಕತೆ ಮೇಲೆತ್ತಿದ್ರು. ಭಾರತದಲ್ಲಿ ಬೆಲೆ ಏರಿಕೆಯಾಗಿದ್ದು ಯುಪಿಎ ಕಾಲದಲ್ಲಿ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ ಹೇಳಿಕೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಮೈತ್ರಿಕೂಟದ ಅಭ್ಯರ್ಥಿ ರಂಗನಾಥ ಪರ ಬಿಜೆಪಿ ಮತ ಯಾಚನೆ. ಮಲ್ಲೇಶ್ವರದಲ್ಲಿ ಮತ ಚಲಾಯಿಸುವಂತೆ ವಿಜೇಂದ್ರ ಅಶ್ವಥ್ ಮನವಿ.